ಆರಾಧನೆ ಶಕ್ತಿಗಳಾದ ಕೋಟಿಚಿನ್ನಯ್ಯ ಬಿಲ್ಲವ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಅಭಿಪ್ರಾಯ ವ್ಯಕ್ತಪಡಿಸಿ ವಿವಾದಕ್ಕೊಳಗಾಗಿದ್ದ ಬಿಜೆಪಿ ಮುಖಂಡ ಕೆಪಿ ಜಗದೀಶ್ ಅಧಿಕಾರಿ ಅವರು ಗುರುವಾರ ಪುತ್ತೂರು ಪಡುಮಲೆಯಲ್ಲಿರುವ ಕೋಟಿಚಿನ್ನಯ್ಯರ ಜನ್ಮಸ್ಥಳಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ ನಾಗಸನ್ನಿಧಿ ದೇಯಿ ಬೈದಿದಿ ಸಮಾಧಿ ಹಾಗೂ ಕುವೆತೋಟ ಸಾನ್ನಿಧ್ಯ ಸ್ಥಳದಲ್ಲಿ ತಪ್ಪು ಕಾಣಿಕೆ ಹಾಕಿ ಕ್ಷಮೆ ಯಾಚಿಸಿದರು. ಕೋಟಿಚೆನ್ನಯ್ಯರು ಹಾಗೂ ಬಿಲ್ಲವರ ಬಗ್ಗೆ ಕೆಲವು ದಿನಗಳ ಹಿಂದೆ ನಾನಾಡಿದ ಮಾತಿನಿಂದ ಸಮಾಜದ ಬಂಧುಗಳಿಗೆ ನೋವಾಗಿದೆ. ನಾನು ಆತ್ಮವಿಮರ್ಶೆ ಮಾಡಿಕೊಂಡಿದ್ದೇನೆ, ನನ್ನಿಂದ ತಪ್ಪಾಗಿದೆ. ಬಿಲ್ಲವ ಸಮಾಜದವರಲ್ಲಿ ನಾನು ಕ್ಷಮೆ ಯಾಚಿಸಿದ್ದೇನೆ, ನನ್ನಿಂದ ಆದ ತಪ್ಪಿಗೆ. ಕೋಟಿಚೆನ್ನಯ್ಯ ದೇಯಿ ಬೈದಿದಿಗೆ ತಪ್ಪು ಕಾಣಿಕೆ ಹಾಕಿದ್ದೇನೆ. ಕಾರ್ಮಿಕ ಪುರುಷರಾದ ಅವಳಿ ಪುರುಷರ ಅನುಗ್ರಹದಿಂದ ನಾವೆಲ್ಲರೂ ಸೌಹಾರ್ದದಿಂದ ಬದುಕು ನಡೆಸೋಣ ಎಂಬುದೇ ನನ್ನ ಆಶಯ ಎಂದು ಈ ಸಂದರ್ಭ ಅಧಿಕಾರಿ ತಿಳಿಸಿದರು. ಕೆಲವೇ ದಿವಸಗಳ ಹಿಂದೆ ಆಡಿದಂಥ ಮಾತಿನಲ್ಲಿ ತಪ್ಪಾಗಿ ಬಿಲ್ಲವ ಬಂಧುಗಳಿಗೆ ಸಹೋದರರಿಗೆ ನೋವಾಗಿರತಕ್ಕಂಥ ವಿಚಾರದಲ್ಲಿ ನಾನು ಕ್ಷಮೆಯನ್ನು ಯಾಚಿಸಿ ಮೂಲ ಕ್ಷೇತ್ರವಾಗಿರತಕ್ಕಂಥ ಪಡುಮಲೆ ಕ್ಷೇತ್ರ ಕೋಟಿಚೆನ್ನಯ್ಯರ ಪಡುಮಲೆ ಕ್ಷೇತ್ರಕ್ಕೆ ಬಂದಿದ್ದೇನೆ. ದೇಯಿ ಬೈದ್ಯ ಸಮಾಧಿ ಸ್ಥಳಕ್ಕೆ ನನ್ನ ಕೈ ಕಾಣಿಕೆಯನ್ನು ಒಪ್ಪಿಸಿದ್ದೇನೆ. ಕುವೆತೋಟದಲ್ಲಿಯೂ ಸುವರ್ಣಖೇದಗೆ ದೇಯಿ ಬೈದ್ಯದಿಯ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ಕೋಟಿಚೆನ್ನಯ್ಯರ ಅನುಗ್ರಹವನ್ನು ಪಡಿಲಿಕ್ಕಾಗಿ ನನ್ನ ತಪ್ಪನ್ನು ತಾವು ಕಾರ್ಣಿಕ ಪುರುಷರಾಗಿರತಕ್ಕಂಥ ಅವಳಿ ವೀರರು ನನಗೆ ಕರುಣಿಸಬೇಕು. ನಮ್ಮ ಪೂರ್ವಜರು ನಂಬಿಕೊಂಡು ಬಂದಂಥ ನಾವು ನಂಬುವಂಥ ಈ ವೀರ ಪುರುಷರ ವಿಚಾರದಲ್ಲಿ ನನ್ನ ಮಾತಿನಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅನ್ನುವಂಥ ಮನವರಿಕೆ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಈ ಮೂಲ ಕ್ಷೇತ್ರ ಪಡುಮಲೆಯ ಚಾವಡಿಯಲ್ಲಿ ನನ್ನ ಕೈಕಾಣಿಕೆಯನ್ನು ಒಪ್ಪಿಸಿ ತಪ್ಪನ್ನು ಮನ್ನಿಸುವಂಥ ಅನುಗ್ರಹವನ್ನು ನಾನು ಕೇಳ್ತಾ ಇದ್ದೀನಿ. ನಮ್ಮದೆಲ್ಲ ಚರ್ಮದೃಷ್ಟಿ ಈ ಮಾಯಾದೃಷ್ಟಿಯಾಗಿರತಕ್ಕಂಥ ಈ ಕಾಯ ಏನಾದರೂ ಕೈಯಲ್ಲಿ ತಪ್ಪಾದಂಥ ವಿಚಾರದಲ್ಲಿ ನಮಗೆ ಮಾಯದಲ್ಲಿರತಕ್ಕಂಥ ಆ ಅವಳಿವೀರರ ಅನುಗ್ರಹ ನಮಗೆಲ್ಲರಿಗೂ ಇರಲಿ. ಎಲ್ಲರೂ ಉತ್ತರೋತ್ತರವಾದ ಒಂದೇ ತಾಯಿಯ ಮಕ್ಕಳು ಅನ್ನುವ ದೃಷ್ಟಿಯಲ್ಲಿ ಆ ದೇವಿ ಬೈದೇವಿ ತಾಯಿಗೆ ಸಮಾನರಾಗಿದ್ದ ನಾವು ನಂಬುವಂಥ ಅವಳಿವೀರರು ಇವರು ಅನುಗ್ರಹಿಸಲಿ.